ಎಲ್ಲರನ್ನೂ ಮಾಡಬೇಕು. ಇವ್ರು ಏನ್ ಮಾಡ್ತಾ ಇದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ. ಅದು ಅಲ್ಲ, ಶ್ರೀರಾಮ ಒಬ್ಬರೇ ಇರಕ್ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತು ಇದಕ್ಕೆ ನಾವ್ ಯಾಕೆ ಹೋಗಿಲ್ಲ ಅಂತಂದ್ರೆ, ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರದು. ಶ್ರೀರಾಮಚಂದ್ರ ಎಲ್ಲರ ದೇವರು, ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ, ಹಿಂದೂ ಹಿಂದೆಲ್ಲ ಹಿಂದೂಗಳ ದೇವರು. ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ. ನಾವು ಶ್ರೀರಾಮಚಂದ್ರ ಭಕ್ತರು. ನಮ್ಮೂರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ? ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ. ಸೊ ಇದು ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ, ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ. ಅದನ್ನ ಬೇಕು ಅಂತೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಇಡೀ ದೇಶದಲ್ಲಿ ರಜಾ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೇಳಪ್ಪ ಇಲ್ಲಿ ತಮ್ಮ, ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು. ದಿಲ್ಲಿನಲ್ಲಿ ಕೊಟ್ಟಿದಾರ, ಪಂಜಾಬ್ನಲ್ಲಿ ಕೊಟ್ಟಿದಾರ, ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದಾರ, ತಮಿಳ್ನಾಡಿನಲ್ಲಿ ಕೊಟ್ಟಿದಾರ, ತೆಲಂಗಾಣದಲ್ಲಿ ಕೊಟ್ಟಿದಾರ, ಕೇರಳದಲ್ಲಿ ಕೊಟ್ಟಿದಾರ. ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ, ಮತ್ತೆ ಅಯೋಧ್ಯೆಯಲ್ಲಿ ಇದು ನಡೀತಾ ಇರೋದು. ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು. ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ಸೀತಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರ್ತಕ್ಕಂಥದ್ದು, ಲಕ್ಷ್ಮಣನ ಪ್ರತಿಷ್ಠಾಪನೆ ಆಗ್ತಾ, ಆಂಜನೇಯನ ಪ್ರತಿಮೆ. ಮತ್ತೆ ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ. ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು. ನಾವು ಶ್ರೀರಾಮನ ಆಂಜನೇಯನ್ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಸೀತೆ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ. ಕಾಡ್ಗೆ ಹೋದ್ರಲ್ಲ ಶ್ರೀರಾಮಚಂದ್ರ, ಜೊತೆಲಿ ಹೋದವ್ರು ಯಾರ್ಯಾರು? ಸೀತಾಲಕ್ಷ್ಮಣ, ಸೀತಾಲಕ್ಷ್ಮಿಯನ್ನು ಮತ್ತೆ ಹೆಂಗ್ ಬಿಟ್ಟು ಬೇರ್ಪಡಿಸಕ್ಕಾಗುತ್ತೆ? ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜ ರಾಮ್ ಪತಿಹಿತ ಪಾವನ ಸೀತಾರಾಮ್, ಪತಿಹಿತ ಪಾವನ ಸೀತಾರಾಮ್. ಯಾರ ಹೇಳ್ತಿದ್ರು? ಏ ರಾಮ್ ಸಾಯುವಾಗ್ಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು. ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ಬಿಜೆಪಿ ರಾಮನ್ ಪೂಜಿಸಲ್ಲ. ಎಲ್ಲರನ್ನೂ ಮಾಡಬೇಕು. ಇವ್ರು ಏನ್ ಮಾಡ್ತಾ ಇದಾರೆ, ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ. ಅದು ಅಲ್ಲ, ಶ್ರೀರಾಮ ಒಬ್ಬರೇ ಇರಕ್ ಸಾಧ್ಯನೇ ಆಗೋದಿಲ್ಲ. ಸೀತಾದೇವಿ, ಲಕ್ಷ್ಮಣ, ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು. ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ಕರೆಕ್ಟ್. ಆಮೇಲೆ ಇವತ್ತು ಇದಕ್ಕೆ ನಾವ್ ಯಾಕೆ ಹೋಗಿಲ್ಲ ಅಂತಂದ್ರೆ, ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ. ರಾಜಕೀಯಗೊಳಿಸಬಾರದು. ಶ್ರೀರಾಮಚಂದ್ರ ಎಲ್ಲರ ದೇವರು, ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ, ಹಿಂದೂ ಹಿಂದೆಲ್ಲ ಹಿಂದೂಗಳ ದೇವರು. ಸೊ ಹಾಗಾಗಿ ನಾವು ಕೂಡ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ. ನಾವು ಶ್ರೀರಾಮಚಂದ್ರ ಭಕ್ತರು. ನಮ್ಮೂರಿನಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ? ಶ್ರೀರಾಮಚಂದ್ರನ ದೇವಸ್ಥಾನ ಕಟ್ಟಿಸ್ತೀವಿ. ಸೊ ಇದು ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ, ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇಟ್ ಇಸ್ ನಾಟ್ ಕರೆಕ್ಟ್. ಇಟ್ ಇಸ್ ನಾಟ್ ಕರೆಕ್ಟ್. ನಾವು ಶ್ರೀರಾಮಚಂದ್ರನಿಗೆ ವಿರುದ್ಧ ಇಲ್ಲ,
ಅಯೋಧ್ಯ ರಾಮನಿಗೆ ವಿರುದ್ಧ ಇಲ್ಲ. ಅದನ್ನ ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ, ಅದನ್ನು ನಾನು ಖಂಡಿಸ್ತೇನೆ. ಈ ದೇಶದಲ್ಲಿ ರಜಾ ಕೊಟ್ಟಿಲ್ಲ ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೇಳಪ್ಪ, ಇಲ್ಲಿ ತಮ್ಮ ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು. ದಿಲ್ಲಿನಲ್ಲಿ ಕೊಟ್ಟಿದಾರ, ಪಂಜಾಬ್ನಲ್ಲಿ ಕೊಟ್ಟಿದಾರ, ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದಾರ, ತಮಿಳ್ನಾಡಿನಲ್ಲಿ ಕೊಟ್ಟಿದಾರ, ತೆಲಂಗಾಣದಲ್ಲಿ ಕೊಟ್ಟಿದಾರ, ಕೇರಳದಲ್ಲಿ ಕೊಟ್ಟಿದಾರ. ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ, ಮತ್ತೆ ಅಯೋಧ್ಯೆಯಲ್ಲಿ ಇದು ನಡೀತಾ ಇರೋದು, ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋದು. ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು, ಸೀತಾದೇವಿ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇರೋದು, ಲಕ್ಷ್ಮಣನ ಪ್ರತಿಮೆ ಪ್ರತಿಷ್ಠಾಪನೆ ಆಗ್ತಾ ಇರೋದು, ಆಂಜನೇಯನ ಪ್ರತಿಮೆ. ಮತ್ತೆ ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯನ ದೇವಸ್ಥಾನ, ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನಗಳು. ನಾವು ಶ್ರೀರಾಮನ ಆಂಜನೇಯನ್ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಸೀತೆ ಬಿಟ್ಟು ಬೇರ್ಪಡಿಸಕ್ಕಾಗಲ್ಲ, ಲಕ್ಷ್ಮಣ್ ಬಿಟ್ಟು ಬೇರ್ಪಡಿಸ. ಕಾಡ್ಗೆ ಹೋದ್ರಲ್ಲ ಶ್ರೀರಾಮಚಂದ್ರ, ಜೊತೆಲ್ ಹೋದವ್ರು ಯಾರ್ಯಾರು? ಸೀತಾ ಲಕ್ಷ್ಮಿಯನ್ನು ಮತ್ತೆ ಹೆಂಗ್ ಬಿಟ್ಟು ಬೇರ್ಪಡಿಸಕ್ಕಾಗುತ್ತೆ? ನಾವು ನಮ್ಮ ಮಹಾತ್ಮ ಗಾಂಧೀಜಿಯವರು ಯಾರನ್ನ ಭಜನೆ ಮಾಡ್ತಿದ್ರು? ರಘುಪತಿ ರಾಘವ ರಾಜ ರಾಮ್ ಪತಿಹಿತ ಪಾವನ ಸೀತಾರಾಮ್ ಪತಿಹಿತ ಪಾವನ ಸೀತಾರಾಮ್ ಯಾರು ಹೇಳ್ತಿದ್ರು? ಏ ರಾಮ್ ಸಾಯುವಾಗ್ಲೂ ಕೂಡ ಏ ರಾಮ್ ಅಂತ ಪ್ರಾಣ ಬಿಟ್ಟರು. ಅದರಿಂದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ರಾಮನ್ನ ಪೂಜಿಸ್ತೀವಿ, ಬಿಜೆಪಿ ರಾಮನ್ ಪೂಜಿಸಲ್ಲ.